ಮೊದಲಿಗೆ 2013 ರಲ್ಲಿ ಯಾರ್ಯಾರೋ ನಾವು ಜಿಟಿ ದೇವೇಗೌಡರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಶ್ರಮ ಹಾಕಿ ಆ ಕ್ಷೇತ್ರ ಕರ್ಕ ಬಂದು ನಿಲ್ಲಿಸಿ ಏನು ಗೆಲ್ಲಿಸ್ತೋ ಅಂತವರು ಯಾರನ್ನು ಇವತ್ತು ಬೆಳೆಸಲಿಲ್ಲ ಎಲ್ಲನ್ನೂ ತುಳಿದ್ಬಿಟ್ರು ಜೊತೆಗೆ ಆತ್ಮೀಯರಾಗಿದ್ದಂಥವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಇಂಥ ಅವಕಾಶವನ್ನು ಬಳಸಿ ಅವರು ವಿಧಾನಸಭೆಗೆ ಕಳಿಸ್ಬೇಕು ಅನ್ನೋ ಅಪಾರವಾಗಿ ಅಪಾರವಾಗಿ ಜೆಡಿಎಸ್ ಗೆ ಒಡೆತ ಬಿದ್ದಿದೆ ಕಾಂಗ್ರೆಸ್ ಗೆ ತುಂಬಾ ಲಾಭವಾಗಿದೆ ಇನ್ನೂ ಎಲೆಕ್ಷನ್ 10ನೇ ತಾರೀಕು ಇದೆ ಅಲ್ಲಿಗಂಟು ಇನ್ನೂ ಎಷ್ಟು ಜೆಡಿಎಸ್ ಇಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ನಮಗೆ ಗ್ಯಾರಂಟಿ ಗೊತ್ತಿಲ್ಲ ಅಷ್ಟು ಸೇರ್ಪಡೆ ಆಗ್ತಾರೆ ನಾವು ಯಾವ ಸ್ಟಾರು ಇಲ್ಲ ಹರಿಸಲ್ಲ ನಮಗೆ ಜನನೇ ಸ್ಟಾರು ಸಿದ್ದರಾಮಯ್ಯ ಸಾಹೇಬರು ಡಿಕೆ ಸಾಹೇಬರು ಮಾದೇವಪ್ಪನವರು ಅವರೇ ಸ್ಟಾರ್ ಅದು ಏನು ಉದ್ದೇಶ ಅನ್ನೋ ಗೊತ್ತಿಲ್ಲ ಎಲ್ಲರ ಏನೇನು ಇವತ್ತು ಸಿದ್ದೇಗೌಡರು ಇರ್ಬೋದು ಮಾದೇಗೌಡರು ಇರ್ಬೋದು ಬಸವಣ್ಣವ್ರು ಇರ್ಬೋದು ನಾನು ಇನ್ನೂ ಅನೇಕರವರೇ ಬಹಳಷ್ಟು ಜನ ಅವರೇ ಅವರು ಮನಸ್ಸಿಲ್ಲದ ಮನಸ್ಸಲ್ಲಿ ಇದ್ದಾರೆ ವಿಧಿ ಇಲ್ಲದೇ ಇದ್ದಾರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಅವಕಾಶವೂ ಇದೆ ಜೊತೆಗೆ ಈ ಚುನಾವಣೆಯಲ್ಲಿ ಒಳೇಟನ್ನು ಹೊಡ್ತಕ್ಕಂಥ ಜಾಸ್ತಿ ಜನನೂ ಒಳಗಿದ್ದಾರೆ ಹಾಗಾಗಿ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ಸಿದ್ದೇಗೌಡರು ಮತ್ತು ಆತ್ಮೀಯರವರ ಸ್ನೇಹಿತರು ಅಂತ್ಯವರನ್ನು ಪಕ್ಷಕ್ಕೆ ಬರ್ಮಾಡ್ಕೊಂಡು ಒಂದು ಪಕ್ಷದ ಒಂದು ರಾಷ್ಟ್ರೀಯ ಪಕ್ಷದ ಒಂದು ಅಭ್ಯರ್ಥಿನಿಯಾಗಿ ಮಾಡೈತೆ ಆ ಒಂದು ಇದಕ್ಕೆ ನಾವೆಲ್ಲ ಏನೇನು ಸಂಘಟಕರಿದ್ದೋ ನಾವೆಲ್ಲ ಸೇರಿ ಅವ್ರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿ ಅವ್ರ ಕ್ಷೇತ್ರದ ಒಂದು ಅಭ್ಯರ್ಥಿಯಾಗಿ ಏನು ಮಾಡಿದರೆ ಅವರನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂಥೇಳಿ ನಾವು ಇವತ್ತು ಜೆ ಡಿ ಎಸ್ ಮೇಲೆ ಬೇಸರಪಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಅಲ್ಲ ಅದೆಲ್ಲ ಸಹಜ ತಾನೇ ಎಲ್ಲ ಎಲ್ಲರಿಗೂ ಸಹಜ ಅದು ಆ ಥರ ಅವಕಾಶಗಳು ಬೆಳಿಗ್ಗೆಯಿಂದ ನಿನ್ನೆಯಿಂದ ಎಲ್ಲ ಒತ್ತಡಗಳು ಜಾಸ್ತಿ ಇದ್ವಿ ಆದರೂ ನಾವು ಏನೇ ಒತ್ತಡ ಇದ್ದರೂ ಕೂಡ ಒಂದು ನಿರ್ಧಾರಕ್ಕೆ ಈಗ ಮೊನ್ನೆ ಬಂದಿದ್ವಿ ಸಿದ್ದೇಗೌಡರಿಗೆ ಮತ್ತು ಬಸವಣ್ಣವ್ರಿಗೆ ಮಾದೇಗೌಡರಿಗೆ ನಾವು ಕೆಂಪ ನಾಯಕವ್ರಿಗೆ ಎಲ್ಲ ಸ್ನೇಹಿತರಿಗೆಲ್ಲ ಹೇಳಿದೆ ಬರ್ತೀನಿ ಈಗಾಗಲೇ ಸಾಕಷ್ಟು ತಡ ಆಗಿದೆ ನನ್ನಿಂದನೇ ತಡ ಆಗಿದೆ ಸಾಕಷ್ಟು ಜನಗಳು ಎಲ್ಲ ಅಲ್ಲೇ ತಟಸ್ಥವಾಗಿ ಉಳಿದ್ಬಿಟ್ಟವ್ರೆ ಹಾಗಾಗಿ ಈಗಾರು ಬರ್ತೀನಿ ಅಂತ ಹೇಳಿ ನಾನು ನಿನ್ನೆ ಹೇಳಿ ಇವತ್ತು ಇನ್ನೂ ಸುಮಾರು ಜನ ಈಗ ನಾಳೆ ನಡೆದ್ರೆಲ್ಲ ಬರೋ ಅಂಥ ಅವಕಾಶಗಳು ಹೆಚ್ಚಿದೆ ಅದು ಆ ಕೆಲಸ ನಡೀತಾ ಇದೆ ಅದು ನಡೀತಾ ಇದೆ ಸತ್ಯ ಅದು ನಡೀತಾ ಇದೆ ಇಲ್ಲ ನನಗೆ ಅದು ಅಮಿಷ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಅವರು ಯಾಕಂದರೆ ಗೊತ್ತಿದೆ ಅವರು ಅದಕ್ಕೆಲ್ಲ ಬಗ್ಗದಿಲ್ಲ ಅಂತೇಳಿ ಹಾಗಾಗಿ ನಾನು ಅವ್ರ ಮೇಲೆ ಬೇಸರಪಟ್ಟು ನಮಗೀಗ ಜೊತೆಗಾರರು ಜೊತೆಗೆ ಆತ್ಮೀಯರಾಗಿದ್ದಂಥವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಇಂಥ ಅವಕಾಶವನ್ನು ಬಳಸಿ ಅವರು ವಿಧಾನಸಭೆಗೆ ಕಳಿಸ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಎಲ್ಲರೂ ಜೊತೆಗಾರರೆಲ್ಲ ಸೇರಿ ಆ ಸೋಲ್ಸ್ ಅದರಲ್ಲಿ ಎರಡು ಮಾತಿಲ್ಲ ಸೋಲ್ಸಕ್ಕಂಥ ಕೆಲಸ ನಡೀತಾ ಇದೆ ಬರ್ತಾರೆ ಬಂದು ಒಳಗಡೆ ಕೆಲಸ ಮಾಡೋ ಜನನೂ ಇದ್ದಾರೆ ಬರ್ತಕ್ಕಂಥ ಜನನೂ ಮುಂದಿನ ದಿನಗಳೇ ನಾಳೆ ನಡೆದ್ರಲ್ಲಿ ಬರ್ತಕ್ಕಂಥ ಜನನೂ ಇದ್ದಾರೆ ಇವತ್ತಿನ ಸ್ಪೀಡ್ ನೋಡಿದ್ರೆ ದಿನ ಹೆಚ್ಚಾಗ್ತಾ ಇದೆ ಇವತ್ತು 25-30 ಸಾವಿರ ಅಧಿಕ ಮತಗಳ ಅಂತರದಿಂದ ಗೆಲ್ತಕ್ಕಂಥ ಒಂದು ಅವಕಾಶ ಹೆಚ್ಚಾಗಿದೆ ಇನ್ನೂ 3-4 ದಿನ ಇದೆ ಇನ್ನೂ ಅದರ ಪರ್ಸೆಂಟೇಜ್ ಜಾಸ್ತಿ ಆಗುವಂಥ ಅವಕಾಶವೂ ಇದೆ ಈಗ ನೋಡಿದ್ರಲ್ಲ ನೀವೇ ದಾಸನಕೊಪ್ಪಲು ಮಂಟಿಕ್ಯಾತನಹಳ್ಳಿ ಗೋಪಾಲ್ಪುರ ಸಾವುಕಾರುಂಡಿ ಮಾದಗಳ್ಳಿ ಎಲ್ಲ ಲೀಡ್ರ್ಗಳು ಇವತ್ತು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ವನಗಿರಿಗೌಡರ ನೇತೃತ್ವದಲ್ಲಿ ಎಲ್ಲ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ ಆಫೀಸಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ವಿಜಯಕುಮಾರ್ ಅವ್ರ ನೇತೃತ್ವದಲ್ಲಿ ಇವತ್ತೆಲ್ಲ ಸೇರ್ಪಡೆ ಆಗಿದೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವರು ಟೈಮು ಅಡ್ಜಸ್ಟ್ ಮಾಡಿ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಟೈಮ್ ಕೊಡ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಟೈಮ್ ಕೊಟ್ಟು ಬರ್ತಾರೆ ಅಪಾರವಾಗಿ ಅಪಾರವಾಗಿ ಜೆ ಡಿ ಎಸ್ಗೆ ಒಡೆತ ಬಿದ್ದಿದೆ ಕಾಂಗ್ರೆಸ್ಗೆ ತುಂಬ ಲಾಭವಾಗಿದೆ ಇನ್ನೂ ಎಲೆಕ್ಷನ್ನು 10ನೇ ತಾರೀಕಿದೆ ಅಲ್ಲಿಗಂಟು ಇನ್ನೂ ಎಷ್ಟು ಜೆ ಡಿ ಎಸ್ಸಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ನಮಗೆ ಗ್ಯಾರಂಟಿ ಗೊತ್ತಿಲ್ಲ ಅಷ್ಟು ಸೇರ್ಪಡೆ ಆಗ್ತಾರೆ ಇದ್ದಾರೆ ಯಾಕಿಲ್ಲ ಎಲ್ಲ ಜೆ ಡಿ ಎಸ್ಸಲ್ಲಿ ಇದ್ದವರು ನಾವು ಇದ್ದವರಲ್ವ ಎಲ್ಲ ಸಂಪರ್ಕದಲ್ಲಿ ತುಂಬ ಸಂಪರ್ಕದಲ್ಲಿದ್ದಾರೆ
ತುಂಬ ಜನ ಬಂದು ಸೇರ್ಪಡೆ ಆಗ್ತಾರೆ ತುಂಬ ಜನ ನಮ್ಮ ಜೊತೆ ಟಚ್ ಅಲ್ಲಿ ಇದ್ದಾರೆ ನಾವು ಯಾವ ಸ್ಟಾರು ಇಲ್ಲ ಕರೀಸಲ್ಲ ನಮಗೆ ಜನನೇ ಸ್ಟಾರು ಸಿದ್ದರಾಮಯ್ಯ ಸಾಹೇಬರು ಡಿಕೆ ಸಾಹೇಬರು ಮಾದೇವಪ್ಪನವರು ಅವರೇ ಸ್ಟಾರ್ ಕಾದ್ ನೋಡಿ ಅಂದಲ್ಲ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಪಾಪ ರಾಜ್ಯವನ್ನ ಸುತ್ತಾಡಬೇಕು ಡಿಕೆ ಶಿವಕುಮಾರ್ ಸಾಹೇಬರಾಗಲಿ ಕರ್ಗೆ ಸಾಹೇಬರಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಎಂ ಬಿ ಪಾಟೀಲ್ ಸಾಹೇಬರಾಗಲಿ ಸತೀಶ್ ಜಾನಕಿಹೊಳಿ ಸಾಹೇಬರಾಗಲಿ ಮಾದೇವಪ್ಪನವರಾಗಲಿ ಎಲ್ಲ ಕಡೆನೂ ಹೋಗಬೇಕು ಅವರು ಕ್ಯಾಂಪೇನ್ ಮಾಡಬೇಕು ಅದರಿಂದ ಕೆಲವು ಟೈಮ್ ಸಿಕ್ಕಿದ್ರೆ ಬತ್ತರ ಇಲ್ಲ ಅಂದ್ರೆ ಇಲ್ಲೇ ಎಲ್ಲ ಲೀಡರ್ಗಳು ಕಾರ್ಯಕರ್ತರು ಇದ್ದಾರೆ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿದೆ ರಿಪೋರ್ಟ್ ಎಲ್ಲ ತರಿಸ್ಕೊಂಡಿದ್ದಾರೆ ರಿಪೋರ್ಟ್ ಅಲ್ಲಿ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡ್ಕತ್ತಾರೆ ಟೈಮ್ ಕೊಟ್ಟಿದ್ರಲ್ಲ 8ನೇ ತಾರೀಕು ಸಿದ್ದರಾಮಯ್ಯ ಸಾಹೇಬರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಟೈಮ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು ರಾಷ್ಟ್ರ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಇನ್ನೂ ಡೇಟ್ ಕೊಟ್ಟಿಲ್ಲ ನಾಳೆ ಅವರನ್ನು ಮಾತಾಡ್ಬಿಟ್ಟು ಡೇಟ್ ತಗೊಂಡು ಅವರನ್ನು ಕರೆಸ್ತೀವಿ ಸರ್ ಇವತ್ತು ಮಧ್ಯಾಹ್ನ ಹೊಕ್ಕಿಲ್ಲ ನಮಗೆ ಅಂತ ಹೇಳಿದ್ರು ಆಯ್ತು ಅವರಿಗೆ ಒಳ್ಳೇದು ಮಾಡ್ಲಿ ಬಿಡಿ ಥ್ಯಾಂಕ್ ಯು।